ಲೋಕೇಶ್ ಹೇಗಿದ್ರು iOS 15 ಅನ್ನು ಪಬ್ಲಿಕ್ ಗೆ ರಿಲೀಸ್ ಆಗೋಯ್ತು. ಕೆಲವರು ಅಪ್ಡೇಟ್ ಮಾಡಿರ್ಬೋದು, ಕೆಲವರು ಮಾಡದೇ ಇರ್ಬೋದು. ಯಾರ್ಯಾರು ಮಾಡಿದ್ರೆ ಮಾಡಬಹುದು, ಆದ್ರೆ ನೆಕ್ಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಗೆ ಹೋಗ್ಲೇಬೇಕಾಗುತ್ತೆ iOS 15 ಆದ್ಮೇಲೆ. ಅಂದ್ರೆ iOS 15.1 ಏನಿದೆ ಅದು ಬೀಟಾ ರಿಲೀಸ್ ಆಗಿದೆ, ಬೀಟಾ 1 ರಿಲೀಸ್ ಆಗಿದೆ. ಅದ್ರಲ್ಲಿ ಏನು ಅಂದ್ರೆ ಪಬ್ಲಿಕ್ ಗೆಲ್ಲ ಇದು ಬೀಟಾ, ಇನ್ನು ಡೆವಲಪರ್ ಸ್ಟೇಜ್ ಅಲ್ಲಿ ಇದೆ ಇದು. ಇನ್ನು 4-5 ಬೀಟಾ ಆದ್ಮೇಲೆ ಪಬ್ಲಿಕ್ ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಇದ್ರಲ್ಲಿ ಏನ್ ಹೊಸ್ತಾಗಿದೆ, ಏನ್ ಬಂದಿದೆ, ಏನ್ ಬಂದಿಲ್ಲ ನೋಡೋಣ. ದಾಸಿ ಟಿವಿ ಮಾಡೋದ್ ಬೇಡ, ಈಗ ಮೊದಲೇ ಅಪ್ಡೇಟ್ ಕಡೆ ಹೋಗೋಣ. ಹೋಗಿ ನಮ್ಚೆ ಏನಪ್ಪ ಮಾಡ್ಬೇಕು, ಮೊದಲೇ ಅಪ್ಡೇಟ್ ಬಂದು iOS 15.1 ನಲ್ಲಿ ಬಂದು. ಇವಾಗ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಶನ್ ಅಂತಾರೆ, ಅದು ಕೆಲವರು ಕೆಲವೊಂದ್ ಕಡೆ ನೆಸೆಸರಿ ಇರುತ್ತೆ. ಇನ್ ಮುಂದೆ ಐಫೋನ್ ಯೂಸರು ಅವರು ವಾಲೆಟ್ ಆಪ್ ಅಲ್ಲಿ ಸೇವ್ ಮಾಡ್ಕೊಂಡು ಇಕ್ಕೋಬಹುದು, ಅಮೇಝಿಂಗ್ ಅಂತ ಹೇಳ್ಬಹುದು. ಬಟ್ ಇದು ನಮ್ ಇಂಡಿಯಾಗೆ ಅವೈಲಬಿಲಿಟಿ ಇದೆಯಾ, ಇದು ಲೋಕಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಲೋಕಲ್ ಗೌರ್ಮೆಂಟ್ ಸಪೋರ್ಟ್ ಕೊಡುತ್ತಾ ಇಲ್ಲೋ ಇನ್ನು ನನಗೆ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಗೊತ್ತಾಗ್ತಿದ್ದಂಗೆ ನಾನು ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ. ಇವಾಗ ನೆಕ್ಸ್ಟ್ ಬಂದು ಶೇರ್ ಪ್ಲೇ, iOS 15 ಅಲ್ಲಿ ಬರಬೇಕಾಗಿತ್ತು ಬಟ್ ಸಮ್ ಆಫ್ ದ ರೀಸನ್ ಇಂದ ಡಿಲೇ ಆಯ್ತು. ಇವಾಗ ರೀ ಎನೇಬಲ್ ಆಗಿದೆ iOS 15.1 ಅಲ್ಲಿ ಅಂತ ಹೇಳ್ಬೋದು. ಈ iOS 15.1 ಪಬ್ಲಿಕ್ ರಿಲೀಸ್ ಆದ್ಮೇಲಿಂದ ನೀವು ಆರಾಮಾಗಿ ಶೇರ್ ಪ್ಲೇನ ಯೂಸ್ ಮಾಡ್ಕೋಬಹುದು. ಇದೊಂದು ಅಪ್ಡೇಟ್ ರೀ ಎನೇಬಲ್ ಆಗಿರುವ ಒಂದು ತಿಂಗ್ ಆಪ್ ಅಲ್ಲಿ ಹೇಳಿದ್ರು, ಬಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಅನ್ನೋದು ಹೇಳಿಲ್ಲ. ಇವಾಗ ಫೈನಲಿ ರೀ ಎನೇಬಲ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಬಂದು ಇನ್ನಷ್ಟು ಹೊಸದಾಗಿ ಏನಾದ್ರು ಬರಬಹುದು ನೋಡೋಣ. ಒಟ್ಟಿನಲ್ಲಿ ಇದಾಯ್ತು iOS 15.1 ನಲ್ಲಿ ಬಂದ ಕೆಲವೊಂದು ಚೇಂಜಸ್ ಅಂತ ಹೇಳ್ಬೋದು. ಇದು ಪಬ್ಲಿಕ್ ಗೆ ಬಂದು ಇನ್ನು ಸಪೋಸ್ ಟೈಮ್ ತಗೊಳ್ಳುತ್ತೆ, ಇನ್ನು 4-5 ಬೀಟಾ ರಿಲೀಸ್ ಆದ್ಮೇಲೆ ಇದು ಪಬ್ಲಿಕ್ ಗೆ ರಿಲೀಸ್ ಆಗುವಂತದ್ದು. ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ iOS 15 ರಿಲೀಸ್ ಆಗಿದೆ. ಇನ್ನು ಯಾರು ಮಾಡಿಲ್ಲ ಹೋಗಿ ಈಗಲೇ ಮಾಡಿ, ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸೋಣ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬರ್ಬಿಡಿ. ಮುಂದಿನ ವಿಡಿಯೋಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಆ್ಯಂಡ್ ಸ್ಟೇ ಸೇಫ್ ಆ್ಯಂಡ್ ಸೀ ಯು ಸೂನ್ ಗೈಸ್.